ಮಾಡಕ್ ಕೇಳಿ ಸರ್, ಆರೋಪ ಸರ್, ಅದು 50 ಕೋಟಿ ಆರೋಪ ಮಾಡಿದ್ರೆ ಉತ್ತರ ಅವೆಲ್ಲ ಬೇಡ ಸರ್. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಕೋರ್ಟ್ಗಳಲ್ಲಿ, ನನಗೇನ್ ಸಂಬಂಧ ಯಾರು ಅವನು ಯಾರು ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಿದ್ರು, ನನಗೆ ಸಂಬಂಧ ಇದ್ದೆ ಅವನು ಯಾವ ಕೋರ್ಟ್ಗಳನ್ನ ಅವ್ರ ಯಾರು ಕೊಡಿಸೋದ್ರೆ ಏನು ಅನ್ನೋದಿಲ್ಲ, ಆಮೇಲೆ ಚರ್ಚೆ ಆಗಿದೆ. ಎಫ್ಐಆರ್ ಆಗ್ಲಿ ಬನ್ನಿ, ಎಲೆಕ್ಷನ್ಗೆ 50 ಕೋಟಿ ಬೇಕು ಉಪಚುನಾವಣೆ. ಅಪ್ಪ ಈ ವಿಷಯ ಚರ್ಚೆ ಮಾಡೋ ವಿಷಯನ, ಈ ವಿಷಯಕ್ಕೆಲ್ಲ ಉತ್ತರ ಕೊಡ್ಲ ಯಾವ ಬೀದಿ ಲೋಕ ನಾಯಿ ನೀರುಗಳಿಗೆಲ್ಲ ಉತ್ತರ ಕೊಡಕ್ಕಾಗತ್ತೆ? ನಾನು ಎಫ್ಐಆರ್ ಗೆ ರಾಜೀನಾಮೆ ಕೇಳಿಲ್ವಲ್ಲ, ನಾನು ಎಫ್ಐಆರ್ ಆಗಿರೋದಕ್ಕೆ ನಾನು ರಾಜೀನಾಮೆನೆ ಕೇಳಿಲ್ಲ. ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ. ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ಈ ಸರ್ಕಾರ ಹೇಗೆ ನಡೀತಾ ಇದೆ? ಈಗ ನಿನ್ನೆ ಮೊನ್ನೆ ನಡೆದಂತ ಘಟನೆ ಯಾವ ರೀತಿ ಅಧಿಕಾರಿಗಳ ಮುಖಾಂತರ ಸಾಕ್ಷಿಗಳನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ, ಎಫ್ಐಆರ್ ಈಗ ನನ್ನ ಮೇಲೆ ಎಫ್ಐಆರ್ ಇದೆಯಪ್ಪ, ನಾನು ಎಷ್ಟು ಸಲ ಹೇಳಿ ನನ್ನ ಮೇಲೆ ಹಾಕಿರೋ ಎಫ್ಐಆರ್ ಏನು ಏನಿದೆ ನನ್ನ ಮೇಲೆ ಎಫ್ಐಆರ್ನಲ್ಲಿ? ಇಲ್ಲ ದುಡ್ಡು ತಗೊಂಡಿದ್ದೀನೋ, ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದ್ದೀನೋ ನನಗೆ ಸ್ವಂತಕ್ಕೆ, ಏನಿದೆ ಇದರಲ್ಲಿ? ನಂದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ಗಳು, ಅದ್ರ ಮೇಲೆ ಕೆಲವರು ಪಾಪ ಏನೋ ಹೋಗಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ 15 ವರ್ಷದ್ದು. ಇದೇನಿದೆ ಈ ಡಿಸಿಷನ್ ಏನು? ಇದು ಯಾರ ಕಳ್ಳಂಗೊಂದು ಪಿಳ್ಳೆನವ ಅಂತ ಬೇವೆ ಸಾಕ್ಷಿ ಅಂತಾರೆ, ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ. ಇದನ್ನ ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ತರಲ್ಲ. ಕುಮಾರಸ್ವಾಮಿ ಟಾರ್ಗೆಟ್ ಮಾಡ್ಲಾಗ್ತಿದೆ, ಇನ್ನೊಂದು ಎಫ್ಐಆರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಈಗ ಅದರ ಬಗ್ಗೆ ನಿಮಗೆ ನಗು ಅನ್ಸಲ್ವಾ? ಅದರ ಅದು ಆ ಒಂದು ದೂರ ಇದೆಯಲ್ಲ, ಆ ದೂರನ್ನ ಯಾರಾದ್ರೂ ಅದು ವಾಸ್ತವಾಂಶ ಅಂತಾರೆ. ನಿನ್ನೆ ಮುಖ್ಯಮಂತ್ರಿಗಳು ಮಹಾತ್ಮ ಗಾಂಧೀಜಿಯವರ ಏನೋ ಒಂದು ನಿನ್ನೆಯ ದಿನದ ಜಯಂತಿ ಉತ್ಸವ ಆಚರಣೆ ಮಾಡಬೇಕಾದ್ರೆ ಸಾಯಂಕಾಲ ಮಾಧ್ಯಮದ ಸ್ನೇಹಿತರುಗಳಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಭಾಷಣ ಏನು? ಇತ್ತೀಚೆಗೆ ಸುಳ್ಳು ವರದಿಗಳು ಬಹಳ ಬರ್ತಾ ಇದೆ, ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಬಾರದು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಈಗ ಅದು ಎಂಥದ್ದು ನೆನ್ನೆದು ಒಂದೇನೋ ಒಂದು ಈಗೇನೋ ಹೊಸದಾಗೇನೋ ಪಾಪ, ನಾನು ಅದನ್ನೇ ಪದೇ ಪದೇ ಹೇಳ್ತೀನಿ, ಏನಾದರೂ ಹುಡುಕೋದಾದ್ರೂ ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಒಂದು ತೀರ್ಮಾನಗಳು ಮಾಡಿರ್ತಕ್ಕಂಥವ್ರು ಹುಡುಗ್ರಪ್ಪ, ಇಂಥವೆಲ್ಲ ಇಟ್ಕೊಂಡು ನಗುಪಾಟ್ಲಾಗಬೇಡಿ ಅಂತೀನಿ. ಇಂಥವನ್ನೆಲ್ಲ ಇಟ್ಕೊಂಬಿಟ್ಟು ಎಫ್ಐಆರ್ ಹಾಕ್ಲೇಬೇಕು ಎಫ್ಐಆರ್ ಹಾಕ್ಲೇಬೇಕು ಅಂತೇಳಿ ಯಾರ್ಯಾರು ಯಾರ್ಯಾರ ಮೇಲೆ ಒತ್ತಡ ಹಾಕಿದ್ದೀನಿ ಕಳೆದ 2 ದಿವಸದಿಂದ? ಯಾಕೆ ಬಂತದು ಈಗ? ನಾನು ಅದೆಲ್ಲ ಹೇಳಲಿಕ್ಕೆ ಹೋದರೆ ಈಗ ಯಾರೋ ಒಬ್ಬ ವ್ಯಕ್ತಿ ಕೇಸ್ ಹಾಕಿದ್ದಾನಲ್ಲ, ಮೊದಲನೇ ಆರೋಪಿ ಯಾರು, ಎರಡನೇ ಆರೋಪಿ ಯಾರು? ಒಂದು ಕೇಸ್ನಲ್ಲಿ ಮೊದಲನೇ ಆರೋಪಿ ಅದು ಯಾರೋ ನಿನ್ನೆ ಏನೋ ನನ್ನ ಮೇಲೇನೋ 50 ಕೋಟಿ, ನಾನು ಇನ್ನು ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅಂತಲೇ ತೀರ್ಮಾನ ಮಾಡಿಲ್ಲ ನನಗೆ ನಮ್ಮ ಪಕ್ಷದಿಂದ, ಇಲ್ಲ ಎನ್ ಡಿ ಎಯಿಂದ. ಯಾವುದು ಆಗಲ್ಲ, ಈ ಷಡ್ಯಂತ್ರಗಳು ಕುಮಾರಸ್ವಾಮಿನ ಏನು ಮಾಡಕ್ಕೆ ಕೊಡಬೇಕು, ಕೊಡಬೇಕಾದ ಕೊಡ್ತೀನಿ ಬನ್ನಿ, ತಪ್ಪೇನಿದೆ ತೊಂದರೆ ಇಲ್ಲ, ಕೊಡ್ಲಿ ಬನ್ನಿ. ರಾಜೀನಾಮೆ ಕೊಡಬೇಕು ಅಂತ ಕೇಳಲ್ಲ ನಾನು, ಎಂದಕ್ಕೆ ನಾನು ಸಿದ್ದರಾಮಯ್ಯನಿಗೆ ಏನ್ ಹೇಳಿದ್ದೀನಿ, ನಾನು ರಾಜೀನಾಮೆ ಕೊಡಿ ಅಂತ ನಾನು ಸಿದ್ದರಾಮಯ್ಯನ ಕೇಳಲ್ಲ ಅಂತ ಹೇಳಿದ್ದೆ. ಎಷ್ಟೆಲ್ಲ ಈಗ ಅವ್ರು ನಡ್ಕೋತಾರೆ ಈ ರೀತಿಗೆ ನಾವು ಡಿಮ್ಯಾಂಡ್ ಮಾಡಿದೀವಿ.